ಬೆಳಗಾವಿ ಜಿಲ್ಲೆಯಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರವಾಸ ಕೈಗೊಂಡು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು. ಬೆಳಗ್ಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬೈಲಹೊಂಗಲ, ಯಮಕನ ಮರಡಿ, ಹುಕ್ಕೇರಿ ಕ್ಷೇತ್ರಗಳಲ್ಲಿ ರೋಡ್ ಶೋ ನಡೆಸಿದರು. ಎಸ್ಸಿಎಸ್ಟಿ ಜನಾಂಗವನ್ನ 5 ವರ್ಷ ಬಾವಲಿ ಹಿಡಿದು ಚುನಾವಣೆ ಬಂದಾಗ ಆಸೆ ಆಮಿಷ ಹುಡುಗು. ಇದಕ್ಕೂ ಮುನ್ನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಬಿಜೆಪಿ ವರ್ಚಸ್ಸನ್ನು ಕುಗ್ಗಿಸಲು ವಿರೋಧ ಪಕ್ಷಗಳು ನಡೆಸುವ ಅಪಪ್ರಚಾರಕ್ಕೆ ಜನ ಕಿವಿಗೊಡುವುದಿಲ್ಲ, ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಮಾಡಿರುವ ಬದಲಾವಣೆಗೆ ಜನ ಸ್ಪಂದಿಸಿದ್ದಾರೆ, ಅಭೂತಪೂರ್ವವಾದ ಜನಬೆಂಬಲ ಸಿಗುತ್ತಿದೆ, ಮತ್ತೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಜನತೆ ನಿರ್ಧರಿಸಿದ್ದಾರೆ ಎಂದು ಹೇಳಿದರು. ಬಂಧುಗಳೇ, ನಾನು ಎಸ್ಸಿಗೆ 17% ಮಾಡಿದ್ದೇನೆ, ಎಸ್ಟಿಗೆ 3 ಇದ್ದು 7% ಮಾಡಿದ್ದೇನೆ.